ಆಮೇಲೆ ನನಗೆ ಕೋಚಿಂಗ್ ಸೆಂಟರ್ಸ್ ಮಾಡಬೇಕು ಅಂತ ಒಂದು ಆಸೆ ಇದೆ ಯಾಕಂದ್ರೆ ಮತ್ತೆ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಈವನ್ ನೀಟ್ ಅಥವಾ ಅದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಾನೆ ಹೇಳ್ತೀನಿ ಸಿಇಿ ಗೆ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಕೋಚಿಂಗ್ ಸೆಂಟರ್ಸ್ ಇಲ್ಲ ಅದು ಕೂಡ ಆಗಬೇಕಾಗಿದೆ ನಮ್ಮ ಕ್ಷೇತ್ರದಲ್ಲಿ ನೀವು ಓಡಾಡ್ತಾ ಇದ್ದೀರಾ ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ಅಂತ ಸತ್ಯ ನಿಮ್ಮ ಮನಸ್ಸಲ್ಲಿ ಅಂದ್ರೆ ಹೇಳ್ಕೊಳ್ಳುವಂತ ಇಂಪ್ರೂವ್ಮೆಂಟ್ ಮೇಡಮ್ ಕ್ಷೇತ್ರದಲ್ಲಿ ನೀವು ಓಡಾಡ್ತಾ ಇದ್ದೀರಾ ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಸತ್ಯಕ್ಕೆ ನಿಮ್ಮ ಮನಸ್ಸಲ್ಲಿದೆ ತಕ್ಷಣಕ್ಕೆ ಒಂದು ಅಂದರೆ ನನಗೆ ಯಾವತ್ತು ನನಗೆ ಅಂದರೆ ವಿಚಾರ ಅಥವಾ ಯೋಚನೆ ಇದ್ದಿದ್ದು ಒಂದು ಹಾಸ್ಪಿಟಲ್ ಬಗ್ಗೆ ನಮ್ಮ ಹತ್ರ ಒಂದು ತಾಲೂಕಲ್ಲಿ ನೂರು ಬೆಡ್ ಹಾಸ್ಪಿಟಲ್ ಇದೆ ಬಟ್ ಲಾಸ್ಟ್ ಅದು ಕನ್ವರ್ಟ್ ಆಗಿದೆ ನೂರು ಬೆಡ್ ಆಸ್ಪತ್ರೆ ಆಗಿದೆ ನಮ್ಮ ತಾಯಿ ಕಾಲದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅಲ್ಲಿಂದ ಇವತ್ತುವರೆಗೂ ಸೊ ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳ ಕಾಲ ಏನು ಅಂದ್ರೆ ಹೇಳ್ಕೊಳ್ಳುವಂಥ ಇಂಪ್ರೂವ್ಮೆಂಟ್ ಆ ಆಸ್ಪತ್ರೆಯಲ್ಲಿ ಆಗಿಲ್ಲ ಆಮೇಲೆ ನನಗೆ ಅದು ಒಂದು ಚಿಂತೆ ಇದೆ ಅದು ಅಲ್ಲಿನ ಪೇಷಂಟ್ಸ್ ಏನು ಬರ್ತಾರೆ ಅಲ್ಲಿಗೆ ಪೇಷಂಟ್ಸ್ ಏನು ಬರ್ತಾರೆ ಅವರು ಆಟೋಮ್ಯಾಟಿಕ್ ಆಗಿ ಮಂಗಳೂರಿಗೆ ಹೋಗೋದು ಶಿವಮೊಗ್ಗ ಹೋಗೋದು ಹಾಸನಿಗೆ ಹೋಗೋದು ಟ್ರೀಟ್ಮೆಂಟಿಗೆ ನಮ್ಮಲ್ಲಿ ಐವತ್ತು ಪರ್ಸೆಂಟ್ ಲೇಬರ್ ಕ್ಲಾಸ್ ಇರೋದು ಅವರಿಗೆ ಅಷ್ಟೊಂದು ಇಟ್ಸ್ ನಾಟ್ ಅಫೋರ್ಡಬಲ್ ಅಂದರೆ ಅಷ್ಟು ಆರಾಮಾಗಿ ಯಾರು ಆ ಚಿಕಿತ್ಸೆನ ಹೊರಗಡೆ ಹೋಗ್ಬಿಟ್ಟು ಮಂಗಳೂರಿಗೆ ಹೋಗ್ಬಿಟ್ಟು ಅಥವಾ ಶಿವಮೊಗ್ಗ ಹಾಸನಿಗೆ ಹೋಗ್ಬಿಟ್ಟು ಅಷ್ಟು ಖರ್ಚು ಮಾಡೋವಷ್ಟು ಶಕ್ತಿ ಇಲ್ಲ ಅವರಿಗೆ ಅದು ಅದಂದರೆ ಸಾಲ ಮಾಡ್ಕೋಬೇಕಾಗುತ್ತೆ ಸೊ ಇದೆಲ್ಲ ಟ್ರೀಟ್ಮೆಂಟ್ ನಮ್ಮ ಹಾಸ್ಪಿಟ್ಲಲ್ಲೇ ಆಗಬೇಕು ಆ ಟೈಮಲ್ಲಿ ಒಂದು ಕಾಲದಲ್ಲಿ ಆ ಆಸ್ಪತ್ರೆ ಆ ಮಟ್ಟಕ್ಕೆ ಇತ್ತು ಮತ್ತೆ ಆಸ್ಪತ್ರೆನ ಆ ಮಟ್ಟಕ್ಕೆ ಅಭಿವೃದ್ಧಿಗೆ ತರಬೇಕು ಅಂತ ನನ್ನ ಒಂದು ಪ್ರಯತ್ನ ಇದೆ ಅದು ಅಭಿವೃದ್ಧಿ ಕಡೆ ನನ್ನ ಒಂದು ದೊಡ್ಡ ಹೆಜ್ಜೆ ಅಂತ ಅನ್ಕೊಂತೀನಿ ಮಾಡಬೇಕು ಅಂತ ಇದೀನಿ ಮತ್ತೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳೇ ಕೊರತೆ ಇದೆ ಇಪ್ಪತ್ತು ವರ್ಷಗಳ ಕಾಲದಿಂದ ಭಾಷಣದಲ್ಲಿ ಹೇಳ್ತಾ ಇದೆ ಬಟ್ ಅದು ಸತ್ಯನೂ ಕೂಡ ಯಾಕಂದ್ರೆ ನಾನು ಅಷ್ಟು ಕ್ಷೇತ್ರನ ತಿರುಗಾಡ್ಬಿಟ್ಟು ಅಲ್ಲಿಯ ರೋಡಿನ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಆರು ತಿಂಗಳು ಮಳೆ ಬರ್ತಾ ಇರೋದ್ರಿಂದ ನಮ್ಗೆ ಶಾಶ್ವತವಾಗಿ ನಮ್ಗೆ ಒಂದು ಸಲ್ಯೂಷನ್ ಅಥವಾ ಪರಿಹಾರ ಇಲ್ಲ ರಸ್ತೆಗಳಿಗೆ ಅದು ನನ್ನ ನನಗೆ ಆಕ್ಚುಲಿ ಚಿಂತಾಜನಕವಾದ ಪರಿಸ್ಥಿತಿ ಯಾಕಂದ್ರೆ ನಾವು ಪ್ರತಿ ವರ್ಷ ರೋಡ್ಸ್ ಮಾಡ್ಕೊಂಡು ಕೂರಕ್ಕೆ ಆಗೋದಿಲ್ಲ ಆದ್ರೆ ಶಾಶ್ವತವಾದ ಪರಿಹಾರ ಅದಕ್ಕೆ ಬೇಕಾಗುತ್ತೆ ಆಮೇಲೆ ರೋಡ್ಗಳ ಪರಿಸ್ಥಿತಿನೂ ಅಷ್ಟು ಹದಗೆಟ್ಟ ಹೋಗಿದೆ ಹಾಗಾದ್ರೆ ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಸ್ಕೂಲಿಗೆ ಹೋಗೋರು ಅಥವಾ ಯಾರಿಗೆ ವಯಸ್ಸಾಗಿದೆ ಅವ್ರು ಏನಾದ್ರೂ ಟೌನಿಗೆ ಬರಬೇಕು ಅಥವಾ ಸ್ಕೂಲಿಗೆ ಶಾಲೆಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕು ಆ ತರ ಇದ್ದಾಗ ಅವರಿಗೆ ತುಂಬಾ ಕಠಿಣವಾದ ಒಂದು ಇದು ಜೀವನ ಅಲ್ಲಿ ರಸ್ತೆಗಳು ಸರಿ ಇಲ್ಲದಿದ್ದ ಕಾರಣಕ್ಕೆ ಸೊ ಅದು ಒಂದು ಸಮಸ್ಯೆ ನಮಗೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಅದಕ್ಕೆ ನಾನು ಖಂಡಿತ ಅದು ಒಂದು ಅಭಿವೃದ್ಧಿ ಪ್ರತಿ ನನ್ನ ದೊಡ್ಡ ಹೆಜ್ಜೆ ಆಮೇಲೆ ನನಗೆ ಕೋಚಿಂಗ್ ಸೆಂಟರ್ಸ್ ಮಾಡಬೇಕು ಅಂತ ಒಂದು ಆಸೆ ಇದೆ ಯಾಕಂದ್ರೆ ಮತ್ತೆ ಆ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಈವನ್ ನೀಟ್ ಅಥವಾ ಅದನ್ನು ಕೂಡ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಾನೆ ಹೇಳ್ತೀನಿ ಸಿಇಿಗೆ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಕೋಚಿಂಗ್ ಸೆಂಟರ್ಸ್ ಇಲ್ಲ ಅದು ಕೂಡ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನೂ ಒಂದು ಮಾಡಬೇಕು ಅಂತ ಇದ್ದೀನಿ ಆಮೇಲೆ ನಮ್ಮಲ್ಲಿ ನಿವೇಶನ ನಿವೇಶನ ಒಂದು ದೊಡ್ಡ ಪ್ರಾಬ್ಲಮ್ ಯಾಕಂದರೆ ನಮಗೆ ಕಂದಾಯ ಇಲಾಖೆಗೆ ಮತ್ತು ಅರಣ್ಯ ಇಲಾಖೆಗೆ ಯಾವತ್ತೂ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ದಲೇ ಹೋಗಿರೋ ಕಾರಣಕ್ಕೆ ತುಂಬ ಜನಕ್ಕೆ ಮನೆ ಮಾಡ್ಕೊಳಕ್ಕೆ ಜಾಗ ಸಿಕ್ಕಿಲ್ಲ ಇಪ್ಪತ್ತು ವರ್ಷಗಳ ಕಾಲದಿಂದ ಅದು ಅದೇ ಒಂದು ವ್ಯವಸ್ಥೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಒಂದು ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ನನ್ನ ಒಂದು ವಿಚಾರ ಸೊ ಇದೇ ಅಂದರೆ ಮತ್ತೆ ನಾನು ನಿನ್ನೆ ತಾನೇ ನಾನು ಸದನದಲ್ಲಿ ಮಾತಾಡಿದೆ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಸಮಸ್ಯೆ ಖಂಡಿತ ಇದೆ ಸಮಸ್ಯೆ ಅಂದ್ರೆ ನಮಗೆ ಇರಬಾರ್ದು ಆಕ್ಚುಲಿ ಯಾಕಂದ್ರೆ ನಾವು ಮಲ್ನಾಡವ್ರು ಆಗ್ಬಿಟ್ಟು ಯಾಕಂದ್ರೆ ನಾನು ಹೇಳ್ದಂಗೆ ಉಗಮ ಸ್ಥಾನ ನಮ್ಮ ಏನು ನದಿಗಳ ಉಗಮ ಸ್ಥಾನ ನಮ್ಮ ಕ್ಷೇತ್ರದಲ್ಲಿ ಇಟ್ಕೊಂಡು ನಮಗೆ ಆ ನೀರು ಸಿಗ್ತಾ ಇಲ್ಲ ಹೇಮಾವತಿ ನದಿಯಿಂದ ಬರೀ ನಮಗೆ ಹದಿನಾರು ಹಳ್ಳಿಗಳಿಗೆ ಮಾತ್ರ ನೀರು ಸಿಗ್ತಾ ಇದೆ ಸೊ ಯಾಕೆ ಅದಕ್ಕೆ ಇನ್ನು ಪೈಪ್ಲೈನು ಅಥವಾ ಅದನ್ನ ಸೋರ್ಸ್ ಸೋರ್ಸ್ನ ನಮಗೆ ನಮ್ಮ ಕ್ಷೇತ್ರದವರಿಗೆ ಕುಡಿಯೋ ನೀರಿಗೆ ಯಾಕೆ ಆ ವ್ಯವಸ್ಥೆ ಆಗಿಲ್ಲ ಅದನ್ನೂ ಒಂದು ಅಭಿವೃದ್ಧಿ ಕಡೆ ಒಂದು ಹೆಜ್ಜೆ ಇಡಬೇಕು ಅಂತ ನನ್ನ ಒಂದು ಕಲ್ಪನೆ